ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಎರೆ ಹಂಚಿನಾಳದಲ್ಲಿ ಕೊತ್ತಂಬರಿ ಸೊಪ್ಪಿನ ಬೆಲೆ ದಿಢೀರ್ ಕುಸಿದಿದ್ದು 8 ಎಕರೆ ಜಮೀನಿನ ಬೆಳೆ ನಾಶ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆ ಹಂಚಿನಾಳ ಭಾಗದ ರೈತರಿಗೆ ಕೊತ್ತಂಬರಿ ಬೆಲೆ ಕುಸಿತ ಆಗಿದ್ದು ರೈತರಿಗೆ ಆಘಾತವನ್ನುಂಟು ಮಾಡಿದೆ. ಸರಿಯಾದ ಸಮಯಕ್ಕೆ ಬೆಲೆ ಸಿಗದಿದ್ದಕ್ಕೆ ಕೊತ್ತಂಬರಿ ಸೊಪ್ಪನ್ನ ತಮ್ಮ ಕೈಯಾರೆ ನೇಗಿಲ ಹೊಡೆದು ನಾಶ ಮಾಡಿದ್ದಾರೆ. ಎರೆಹಂಚಿನಾಳ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ರೈತರು 100 ಎಕರೆ ಕೊತ್ತಂಬರಿ ಬೆಳೆದಿದ್ದರೂ ಕೂಡ ಈ ಭಾಗದ ರೈತರಿಗೆ ಕೊತ್ತಂಬರಿ ಬೆಲೆ ಕುಸಿತಕ್ಕೆ ಕಂಗಾಲಾಗಿದ್ದಾರೆ. ಈ ವರ್ಷ 1 ಎಕರೆ ಕೊತ್ತಂಬರಿ ಸೊಪ್ಪಿಗೆ ಕೇವಲ 1,000 ರಿಂದ 2,000 ರೂಪಾಯಿ ಮಾತ್ರ ಖರೀದಿಸುತ್ತೇವೆ ಎನ್ನುತ್ತಾರೆ ವ್ಯಾಪಾರಸ್ಥರು. ಕಳೆದ ವರ್ಷ 1 ಎಕರೆ ಕೊತ್ತಂಬರಿ ಸೊಪ್ಪಿಗೆ 16,000 ರಿಂದ 20,000 ರೂಪಾಯಿಗೆ ಮಾರಾಟವಾಗಿತ್ತು. ಈ ವರ್ಷ ಕೊತ್ತಂಬರಿ ಸೊಪ್ಪಿಗೆ ಬೆಲೆ ಕುಸಿತವಾಗಿದ್ದು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ರೈತ ಮಾಂತೇಶ್ ಕೋಳೂರ್ ಇವರು 1,000 ರೂಪಾಯಿ ಖರ್ಚು ಮಾಡಿ 8 ಎಕರೆ ಜಮೀನಿನಲ್ಲಿ ಕೊತ್ತಂಬರಿ ಸೊಪ್ಪು ಬೆಳೆದಿದ್ದರೂ ಕೂಡ ಈಗ ದಿಢೀರ್ ಕೊತ್ತಂಬರಿ ಸೊಪ್ಪಿನ ಬೆಲೆ ಕುಸಿತ ಕಂಡಿದ್ದು 8 ಎಕರೆ ಕೊತ್ತಂಬರಿ ಸೊಪ್ಪನ್ನ ತಮ್ಮ ಕೈಯಾರೆ ನೇಗಿಲು ಹೊಡೆದು ನಾಶ ಮಾಡಿದ್ದಾರೆ. ಇವರಿಗೆ ಹಾಳಾದ ಬೆಳೆಯ ಪರಿಹಾರ ಕೊಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈ ವೇಳೆಯಲ್ಲಿ ಗ್ರಾಮದ ರೈತ ಎಂಕರೆಡ್ಡಿ ನಾಗರೆಡ್ಡಿ ಇವರು ಕೊತ್ತಂಬರಿ ಸೊಪ್ಪಿನಲ್ಲಿ ಬಿತ್ತನೆ ಮಾಡಿ ಬೆಲೆ ಸಿಗದೆ ಬಹಳಷ್ಟು ರೈತರು ಹಾಳಾಗಿದ್ದಾರೆ, ಇದಕ್ಕೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕೆಂದು ಆಗ್ರಹಿಸಿದ್ದಾರೆ. ನೋಡ್ರಿ ಸರ, ಇವತ್ತು 8 ಎಕರೆ ಕೊತ್ತಂಬರಿ ಬಿತ್ತಿದ್ವಿ, 300-400 ರೂಪಾಯಿ 1 ಕೆಜಿ ತಂದು ಎಕರೆಗೆ ಇವತ್ತು ಎಷ್ಟು 10-15 ಸಾವಿರ ರೂಪಾಯಿ ಖರ್ಚು ಮಾಡಿ ಗೊಬ್ಬರ ಬೀಜ ಎಲ್ಲ ಖರ್ಚು ಮಾಡಿ ಬಿತ್ತಿದ್ವಿ. ಇವಾಗ ಕೆಳರ್ದಿಕ್ಕೆಲ್ಲ ರೇಟ್ ಇಲ್ಲದಕ್ಕೆ ಇವತ್ತು ಏನಾಗುತ್ತೆ ಅಂದ್ರೆ ಅವರು ಖರೀದಿ ಬರ್ತಾರ ನೋಡ್ತಾರ ಹೋಗ್ತಾರ 1,000, 1,500, 2,000 ಕೇಳ್ತಾರೆ ಎಕರೆಗೆ. ಫಸ್ಟ್ ಇವತ್ತು ನಮ್ಗೆ ರೇಟ್ ಇತ್ತು ಈಗ 30-40 ರೂಪಾಯಿಗೆ 1 ಎಕರೆ ಮಾರ್ತಿತ್ತು, ಲಾಭ ಆಕತ್ತು, ಗೊಬ್ಬರ ಹಿಂಗಾರಿಗೆ ಗೊಬ್ಬರ ಬೀಜಕ್ಕೆ ಅನುಕೂಲ ಆಕತ್ತಿ. ಈಗ ಅದನ್ನ ಕೇಳರ್ ದಿಕ್ಕಿಲ್ಲ ಅನ್ನೋದಕ್ಕೆ ನಾವು ಪುನಃ ನಮ್ಮ ಕೈಯಾರ ನೆಗಲಿ ಹೊಡೆದು ಹರಿಗೆ ಹಿಂಗಾರಿಗೆ ಏನ್ರ ಬಿತ್ಕೊಳಕ್ ಬರ್ತಂತ ಹರಗಕತ್ತೀವಿ ಸರ. ಈಗ ಸರ್ಕಾರ ಇದಕ್ಕೆ ಹರಗಿವಿ ಹಾಳು ಮಾಡ್ಕೊಂಡ್ವಿ ಸರ್, ಏನ್ರ ಪರಿಹಾರ ಕೊಟ್ರೆ ರೈತರು ಬದುಕು ಇಲ್ಲಿಕ್ರೆ ಬದುಕ ಚಾನ್ಸ್ ಇಲ್ಲ ಅಂತ ಹೇಳಿ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ನಾವು ಬಿತ್ತಿದ್ರಿ, ಮಳೆ ಆಗಿತ್ತು ಎಲ್ಲ ಬೇಸಾಗಿತ್ತು. ಈಗ ಯಾವುದು ಈಗ ಅತ್ತಗಿತ್ತ ಮಳೆಯಾಗಿ ಟ್ರಾನ್ಸ್ಪೋರ್ಟ್ ಇಲ್ರಿ, ಈಗ ಟ್ರಾನ್ಸ್ಪೋರ್ಟ್ ಇಲ್ಲದಕ್ಕೆ ಯಾರು ಕೇಳವಲ್ರು, ಕೇಳಿದ್ರೆ ಅಡ್ಡ ದುಡ್ಡ್ರಿ ಸುಮ್ಮನ. ಅದಕ್ಕೆ ಇದನ್ನ ಬೀಜ ಗೊಬ್ಬರಕ್ಕೆ ಮತ್ತೆ ಮುಂಗಾರಿ 100-110 ರೂಪಾಯಿ ಬೀಜ ರೀ, ಮತ್ತು ಒಂದು ಕೂರಿಗೆ ಒಂದು 3 ಚೀಲ ಗೊಬ್ಬರ ರೀ, ಅದೆಲ್ಲ ಹಾಕಿ ಬಿತ್ತೀವಿ. ಈಗ ಅದು ಮೈ ಮೇಲೆ ಇದು ಮೈ ಮೇಲೆ ಹಿಂಗಾರಿ ಗೊಬ್ಬರ ಇಲ್ಲದೆ ಬಿತ್ತಕ್ಕೆ ಬರ್ತಂತಂದು ಈಗ ನಂಗೆ ಈಗ ನೇಗಿಲು ಹೊಡೆದು ಮುತ್ತಾಕತ್ತೀವಿ ರೀ. ಓರಿ ಸರ್ಕಾರ ಏನು ಕೊಡ್ತೀರಿ ಪರಿಹಾರ? ಈಗ ಅದು ದಾರಿ ಇಲ್ಲ ತರ್ಬೋಡ್ರಿ, ಕೇಳಿದ್ರ ಯಾರನ್ನ ಕೇಳ್ಬೇಕು ನಾವು ರೈತರು? ಹಿಂಗಾರಿ ಉಳ್ಗಟ್ರಿ, ನಮ್ಮ ಹೆಸರು ಯಂಕರೆಡ್ಡಿ ಮಾದೇವಪ್ಪ ನಾಗರೆಡ್ಡಿ.